ಹಿಂದೆ ರೈತರ ಸಾಲ ಮನ್ನಾ ಮಾಡ್ತೀನಿ ತರ್ತೀಯ ಅಂದ್ರು ತೋರಿಸಿದ್ದೇನೆ ದುಡ್ಡು ಹೆಂಗ್ ತರಬಹುದು ಅಂತ ಹೇಳಿ ಇದಕ್ಕೂ ಅಷ್ಟೇ ಯಾವ ರೀತಿ ಹಣವನ್ನು ಹೊಂದಿಸ್ತೀವಿ ಜನತೆ ಮುಂದೆ ಹೇಳಿ ತಯಾರಾಗಿದ್ದೇನೆ ಹಣದ ಕೊರತೆ ಇಲ್ಲ ಇಲ್ಲಿ ವಿಧಾನಸೌಧದಲ್ಲಿ ಕೂತ್ ಕೆಲಸ ಮಾಡಬೇಕಾದ್ರೆ ಕಮಿಟ್ಮೆಂಟ್ ಬೇಕು ಇದೆಲ್ಲವನ್ನ ಇಂಪ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಇದು ಒಂದು ವರ್ಷದಲ್ಲೋ ಎರಡು ಐದು ವರ್ಷ ನಿರಂತರವಾಗಿ ಒಂದು ಪಾರದರ್ಶಕವಂತ ರೀತಿಯ ಸರ್ಕಾರವನ್ನ ಕೊಡ್ಲಿಕ್ಕೆ ನಮ್ಮ ಪಕ್ಷವನ್ನ ಸಂಪೂರ್ಣ ಬೆಂಬಲಿಸಿದ್ರೆ ಐದು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತೀನಿ ತರದೇ ಇದ್ರೆ ನನ್ನ ಪಕ್ಷವನ್ನೇ ಡಿಸಾಲ್ವ್ ಮಾಡ್ತೀನಿ ಚುನಾವಣೆಗೆ ಬರೋ ನಿಮ್ಮ ಮುಂದೆ ಇದು ನನ್ನ ಸವಾಲು ನಾಡಿನ ಜನತೆಗೆ ಉಪಯೋಗ ಜನ ಇದು ಮಾಡ್ಕೋಬೇಕು ಇದನ್ನ ಮನವಿ ಮಾಡ್ತೇನೆ ಒಂದು ಬಹಳ ಅಮೋಘ ಸರಿ ಒಂದು ಈಗ ಸನ್ಮಾನ್ಯ ದೇವೇಗೌಡರು ಅಷ್ಟು ದೊಡ್ಡದಾದಂತಹ ಅಮೋಘವಾದಂತಹ ಯೋಜನೆ ಕೃಷ್ಣ ಮೈಲ್ದಂಡೆ ಯೋಜನೆ ಮಾಡಿನೂ ಉತ್ತರ ಕರ್ನಾಟಕದಲ್ಲಿ ಇವತ್ತೂ ನಾನ್ನೂರೈವತ್ತಕ್ಕಿಂತನೂ ಹೆಚ್ಚು ಹಳ್ಳಿಗಳಲ್ಲಿ ನೀರು ಕೊರತೆ ಇದೆ ಮತ್ತು ಬರ್ತಿರುವಂಥ ಬೋರ್ವೆಲ್ಗಳಲ್ಲಿ ಆರ್ಸೆನಿಕ್ ಅಂಶ ಬಂದು ನೀರು ಕುಡಿಯೋಕ್ಕೂ ಆಗ್ತಾ ಇಲ್ಲ ಅವರೆಲ್ಲ ಇದರಿಂದ ಬೆಂಗಳೂರಿಗೆ ಇದಕ್ಕೆಲ್ಲ ಗುಳೆ ಬಂದಾಗ ನಾವೇ ಸರ್ಕಾರದ ನೋಡ್ತಿರ್ತೇವೆ ಕೆ ಎಸ್ ಆರ್ ಟಿ ಸಿ ಅವರು ಅವ್ರಿಗೆ ಇದು ಕೊಡ್ತಾರೆ ಡಿಸ್ಕೌಂಟ್ ಕೊಡ್ತಾರೆ ಗುಳೆ ಬರೋರಿಗೆ ಡಿಸ್ಕೌಂಟ್ ಅಂತ ಎಂಥ ದುರಂತ ಅದು ಮತ್ತೆ ಒಂದು ಸಣ್ಣ ಈಗ ಸ್ಕೂಲ್ ಈಗ ತಾವು ಪಂಚರತ್ನ ಯೋಜನೆ ಹೇಳಿದ್ರಿ ಸ್ಕೂಲ್ ಒಂದು ಟಾಯ್ಲೆಟ್ ಅವರು ಬೆಂಗಳೂರಿಗೆ ಬರುವಂತ ಯೋಜನೆ ಇದೆ ಟಾಯ್ಲೆಟ್ ತಿಳದೆ ಹೆಣ್ಮಕ್ಳು ಡ್ರಾಪ್ ಔಟ್ಸ್ ಆಗ್ತಾ ಇದಾರೆ ಬಾಲ್ಯ ವಿವಾಹ ಆಗ್ತಾ ಇದ್ದಾರೆ ಇದಕ್ಕೆ ತಾವು ಮುಂದೆ ನಾನು ಉಚಿತವಾದ ಶಿಕ್ಷಣ ಹ್ಮ್ ಒಂದ ನಯಾ ಪೈಸ ಕಚ್ಚೆ ಪ್ರತಿ ಕುಟುಂಬಕ್ಕೆ ತಲುಪಬೇಕು ಮೂಲಭೂತ ಸೌಕರ್ಯಗಳು ಟಾಯ್ಲೆಟ್ ಹೇಳದ್ರಿ ಇವತ್ತು ಸ್ಕೂಲ್ಗಳ ಬಿಲ್ಡಿಂಗ್ ಕಟ್ತೀವಿ ಹಲವಾರು ವಸತಿ ಶಾಲೆಗಳಿದ್ದಾವೆ ಸಾವಿರಾರು ವಸತಿ ಶಾಲೆಗಳಿದ್ದಾವೆ ಕಟ್ಟದಾಗ ತೋರಿಸ ಆಸಕ್ತಿ ಕಟ್ಟದ ಮೇಲೆ ಅದನ್ನ ಪ್ರತಿ ವರ್ಷ ಯಾವ ರೀತಿ ಆ ಒಂದು ವಸತಿ ಶಾಲೆಗಳ ಸ್ವಚ್ಛತೆ ಇರಬೇಕು ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಆ ವಸತಿ ಶಾಲೆಗಳಲ್ಲಿ ಆ ಒಂದು ಟಾಯ್ಲೆಟ್ಗಳು ಇರಲಿ ಅಲ್ಲಿ ಮಲಗತಕ್ಕಂತ ಮಕ್ಕಳ ಒಂದು ಸ್ಥಳಗಳೇನಿದೆ ರೀತಿಯ ಶುಚಿತ ಕಾಪಾಡತಕ್ಕಂಥದ್ರಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಅದರಿಂದ ಖಾಸಗಿ ಮಟ್ಟದ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಇದಕ್ಕೆ ಅಧಿಕಾರಿಗಳಿಂದ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಅಧಿಕಾರಿಗಳು ಇವತ್ತು ಅವರಿಗೆ ಬೇಕಾದಂಥದ್ದು ಅವ್ರಿಗೆ ಏನಾದ್ರು ಲಾಭ ಸಿಗುತ್ತೆ ಲೆಕ್ಕಾಚಾರ ಮಾಡುತ್ತಾರೆ ಅದಕ್ಕೋಸ್ಕರ ಐದು ವರ್ಷದ ಸರ್ಕಾರ ನಾನು ಯಾಕೆ ಕೇಳ್ತೇನೆ ಆಯಾ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಒಂದು ಕಮಿಟಿಗಳಿರಬೇಕು ಆ ಕಮಿಟಿನಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿಜೆಪಿ ಪ್ರಶ್ನೆ ಇರಬಾರದು ಅಲ್ಲಿ ರಾಜಕಾರಣ ಇರಬಾರದು ಯಾರು ಪ್ರಾಮಾಣಿಕವಾಗಿ ಆ ಜನಗಳ ಬದುಕನ್ನು ಕಟ್ಟಬೇಕು ಅಂತ ಅಂತವನ ಇದ್ದಾನೆ ಇಲ್ಲಿ ಯಾವುದೋ ಪಕ್ಷದ ನಾಯಕನ ಆ ಕಮಿಟಿಲಿ ಇಡೋದಲ್ಲ ಪ್ರಾಮಾಣಿಕತೆಯಿಂದ ಅಲ್ಪ ಸ್ವಲ್ಪ ಮಟ್ಟಿನ ಒಂದು ಒಂದು ಜನತೆಗೆ ಫ್ರೀ ಸರ್ವಿಸ್ ಮಾಡಬೇಕು ಅಂತಕ್ಕಂಥ ಭಾವನೆ ಇರತಕ್ಕಂಥವ್ರು ಸೆಲೆಕ್ಟ್ ಮಾಡಬೇಕು ಈ ರಾಜಕಾರಣ ಮತ್ತೆ ಸ್ಕೂಲು ಅಂತ ಬಂದಾಗ ಸರ್ ಯಾಕೆ ರಾಜಕಾರಣಿಗಳೇ ಯಾಕೆ ಸ್ಕೂಲ್ ಕಾಲೇಜ್ ಕಟ್ಬೇಕು ಸರ್ ಇಲ್ಲ ಸರ್ಕಾರದಲ್ಲಿ ಅದು ಅದು ಬಿಸ್ನೆಸ್ ಅದು ನಾನು ಅದರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಇವತ್ತಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರ ಅದು ಬಿಸ್ನೆಸ್ ಆಗಿದೆ ಶಿಕ್ಷಣ ಕ್ಷೇತ್ರ ಬಿಸ್ನೆಸ್ ಆಗಿದೆ ಈಗ ಅಗ್ರಿಕಲ್ಚರು ಕೆಲವು ಬಿಸ್ನೆಸ್ ಲೈ ತರೇ ಹೊರಟಿದ್ದಾರೆ ಕೆಲವರು ಕಂಪ್ಲೀಟ್ ಕಂಪ್ಲೀಟ್ವಾಗಿ ಹಿಡಿದಿಟ್ಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣ ಆಗ್ತಿದೆ ಇನ್ನು ಇಂಡಸ್ಟ್ರಿಗಳು ಅದು ಒಂದೊಂದು ಕಾರ್ಪೊರೇಟ್ ಕಂಪನಿಗಳ ಹಿಡಿತದಲ್ಲಿ ಇದ್ದಾವೆ ಇದು ಕಂಪ್ಲೀಟ್ ಎಲ್ಲ ಡೈವರ್ಸಿಫಿಕೇಶನ್ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ ಅದಕ್ಕೋಸ್ಕರ ಸರ್ಕಾರದ ಶಾಲೆಗಳು ಸರ್ಕಾರದ ಆಸ್ಪತ್ರೆಗಳು ಗುಣಾತ್ಮಕವಾದಂತ ರೀತಿನಲ್ಲಿ ಖಾಸಗಿ ಆಸ್ಪತ್ರೆಗಳು ಖಾಸಗಿ ಶಾಲೆಗಳೇನಿದ್ದಾವೆ ಅದಕ್ಕಿಂತಲೂ ರೀತಿಯ ಒಂದು ಆಸ್ಪತ್ರೆಗಳ ಶಾಲೆಗಳ ಸೌಲಭ್ಯಗಳಿರಬೇಕು ಅದು ಈ ರಾಜ್ಯದಲ್ಲಿ ಪ್ರೂವ್ ಮಾಡಬೇಕು ಅನ್ನೋದು ನನ್ನ ಒಂದು ಕಲ್ಪನೆ ಅದಕ್ಕೆ ಕ್ಲಿಯರ್ ಗವರ್ಮೆಂಟ್ ಕೊಡಿ ಅಂತಕ್ಕಂಥದ್ದೇ ನಾನು ಈ ಒಂದು ನೀವ್ ಹೇಳಿದ್ರಲ್ಲ ಯಾತಕ್ಕೆ ಖಾಸಗಿಯವರೇ ಬರಬೇಕು ಶ್ರೀಮಂತರೇ ಬರಬೇಕಾ ಇದಕ್ಕೆ ಸ್ಕೂಲ್ ಕಟ್ಟಲಿಕ್ಕೆ ಇದು ಇದನ್ನ ಸಂಪೂರ್ಣವಾಗಿ ಸ್ಕಟ್ಲ್ ಮಾಡತಕ್ಕಂಥದಕ್ಕೆ ಸರ್ಕಾರದ ಉತ್ತಮವಾದಂತ ಒಂದು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಒಂದು ಐದು ವರ್ಷದ ಸರ್ಕಾರ ಈ ಬಾರಿ ನೀಡಿ ಅಂತಕ್ಕಂಥದ್ದೇ ನನ್ನ ಒಂದು ಈ ನಾಡಿನ ಜನತೆಗೆ ಮನವಿ